ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಹೋರಾಟದ ಬಿಸಿ ತಟ್ತಾ ಇದೆ. ಅದೇನೆಂದ್ರೆ ಕೆಪಿಟಿಸಿಎಲ್ ಮತ್ತು ಎಲ್ಲಾ ಎಸ್ಕಾಂಗಳ ಹೊರಗುತ್ತಿಗೆ ನೌಕರರು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಮ್ಮಿಕೊಂಡಿದೆ. ಅವರ ನ್ಯಾಯಯುತ ಬೇಡಿಕೆ ಏನಿದೆ, ಅವರನ್ನ ಕಾಯಂ ಮಾಡಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನ ಆಗಿರಬಹುದು, ಮತ್ತೆ ಆ ಒಂದು ಅವಘಡದಲ್ಲಿ ಏನು ಸಾವನ್ನಪ್ಪಿದ್ದಾರೆ ಕೆಲಸದ ವೇಳೆ ಅವರಿಗೆ ಪರಿಹಾರವನ್ನು ಕೊಡಬೇಕು ನಿಟ್ಟಿನಲ್ಲಿ ಈ ರೀತಿ ಒಂದು ಪ್ರಮುಖ ಅಂಶಗಳನ್ನು ಮುಂದಿಟ್ಟುಕೊಂಡು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಮ್ಮಿಕೊಳ್ತಾ ಇದೆ. ಇನ್ನು ನೋಡ್ತಿರಬಹುದು ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಸಾವಿರಾರು ಸಂಖ್ಯೆಯಲ್ಲಿ ಕೆಪಿಟಿಸಿಎಲ್ ಮತ್ತು ಎಲ್ಲಾ ಎಸ್ಕಾಂಗಳು, ಅದು ಬೆಸ್ಕಾಂ ಆಗಿರಬಹುದು, ಜೆಸ್ಕಾಂ ಆಗಿರಬಹುದು, ಅಥವಾ ಎಲ್ಲಾ ಜಿಲ್ಲೆಗಳಿರ್ತಕ್ಕಂಥ ವಿದ್ಯುತ್ ಪೂರೈಕೆ ಸಂಸ್ಥೆಗಳ ಹೊರಗುತ್ತಿಗೆ ನೌಕರರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಬಂದು ತಮ್ಮ ಬೇಡಿಕೆಗಳು ಈಡೇರುವ ತನಕ ನಾವು ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳಲ್ಲ. ಇಲ್ಲಿಗೆ ಬಂದು ಇಂಧನ ಸಚಿವರಾಗಿರ್ಬೋದು, ಇಂಧನ ಇಲಾಖೆಯ ಹಿರಿಯ ಅಧಿಕಾರಿಗಳು ಬಂದು ನಮ್ಮ ಕಷ್ಟವನ್ನ ಕೇಳಬೇಕು. ಡಿಸಿಎಂ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ನಮ್ಮ ಬಂದು ಇಲ್ಲಿ ಬಂದು ಕಷ್ಟವನ್ನ ಕೇಳಬೇಕು. ಇಲ್ಲದೆ ನಾವು ಯಾವುದೇ ಕಾರಣಕ್ಕೂ ಓಟ ಓಟನ ಕೈ ಬಿಡುವುದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದೆ. ಅದರಲ್ಲಿ ಕೂಡ ಏನವರು ಅಪಘಾತದಲ್ಲಿ ಅಥವಾ ವಿದ್ಯುತ್ ಅವಘಡದಲ್ಲಿ ಏನು ಗಾಯ ಆಗಿರ್ತಾರೆ ಸಾವನ್ನಪ್ಪಿದವರಿಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು, ಮತ್ತು ಅವರ ಕುಟುಂಬದವರಿಗೆ ಒಂದು ರೀತಿಯ ಕೆಲಸವನ್ನು ಕೂಡ ಕಾಯಂ ಮಾಡಬೇಕು ಅಂತಕ್ಕಂಥ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಇವತ್ತು ಹೋರಾಟವನ್ನು ಮಾಡ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇಲ್ಲಿ ಇವತ್ತು ಸರ್ಕಾರ ಇವತ್ತು ಆಕ್ರೋಶವನ್ನು ಹೊರಾಗ್ತದೆ, ನಮಗೆ ಸರಿಯಾದ ವೇತನವನ್ನು ಸಿಗ್ತಾ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ನಮ್ಮ ಜೊತೆ ಇವತ್ತು ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಅಥವಾ ಅಧ್ಯಕ್ಷತನ ವಹಿಸ್ತಕ್ಕಂಥ ನಾಯಕರು ಕೂಡ ಇದ್ದಾರೆ, ಅವರ ಹತ್ರ ಕೇಳ್ತಾ ಹೋಗ್ತೀನಿ, ಯಾವ ರೀತಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅಂತ. ಸರಿ, ಈಗ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರ, ಅನಿರ್ದಿಷ್ಟಾವಧಿ ಕೂಡ ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ಪ್ರಮುಖ ಬೇಡಿಕೆಗಳು ಏನು, ಅದು ಈಡೇರದಿದ್ರೆ ಯಾವ ರೀತಿ ನಿಮ್ಮ ಹೋರಾಟ ನಡೆ ಇರುತ್ತೆ ಅಂತ. ನೀವು ಹೇಳ್ದಂಗೆ ನಮ್ಮ ಪ್ರಮುಖ ಬೇಡಿಕೆ ಏನಿದೆ ಅಂತ ಅಂದ್ರೆ, ಈಗೇನು ಕೆಲಸ ಮಾಡ್ತಾ ಇದ್ದಾರೆ, ನೌಕರಿ ಮಾಡ್ತಾ ಇದ್ದಾರೆ, ಅವ್ರನ್ನ ಕಾಯಂಗೊಳಿಸಬೇಕು. ಕೆಪಿಟಿಸಿಎಲ್ ಮತ್ತು ಎಸ್ಕಾಂನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ನೌಕರರನ್ನ ಕಾಯಂಗೊಳಿಸಬೇಕು, ಒಂದನೇ ಬೇಡಿಕೆ. ಕೆಲಸ ಮಾಡುವ ಸಂದರ್ಭದಲ್ಲಿ ಯಾರು ಸತ್ತೋಗಿದ್ದಾರೆ, ಸಾವನ್ನಪ್ಪಿದ್ದಾರೆ ಅವಘಡಕ್ಕೆ ಒಳಗಾಗಿ, ಅವ್ರಿಗೆ 25 ಲಕ್ಷದಿಂದ 50 ಲಕ್ಷ ಪರಿಹಾರವನ್ನು ಕೊಡಬೇಕು, ಮತ್ತೆ ಅಂಗಗಳನ್ನು ಕಳ್ಕೊಂಡಿದ್ದಾರೆ ಒಂದಷ್ಟು ಜನ, ಅವ್ರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕು, ಮತ್ತೆ ಕುಟುಂಬದ ವರ್ಗದವರಿಗೆ ಒಂದು ಕೆಲಸವನ್ನು ಕೊಡಬೇಕು. ಏಕಾಏಕಿ ಕೆಲಸವನ್ನು ಏನ್ ತೆಗಿತಾ ಇದ್ದಾರೆ, ಅವ್ರನ್ನ ಮರುನೇಮಕ ಮಾಡ್ಕೋಬೇಕು. ಇಷ್ಟು ಬೇಡಿಕೆಯನ್ನು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಕೆಪಿಟಿಸಿಎಲ್ ಗುತ್ತಿಗೆ ನೌಕರ ಹಿತರಕ್ಷಣಾ ವೇದಿಕೆ ಮತ್ತು ಕಾಯಂ ವೇತರ ಸಂಸ್ಥೆ ವತಿಯಿಂದ ಉಗ್ರವಾದ ಒಂದು ಹೋರಾಟವನ್ನು ಮಾಡ್ತಾ ಇದ್ವಿ, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ, ಕೂಡಲೇ ಬಂದು ಸ್ಪಂದಿಸಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಮೇಲ್ಕೋಟೆ ಬೆಟ್ಸ್ವಾಮಿಗೌಡ. ಒಟ್ಟಾರೆ ಹೇಳೋದಾದ್ರೆ ಈ ಒಂದು ಹೋರಾಟಕ್ಕೆ ಯಾವುದೇ ರೀತಿ ಸ್ಪಂದನೆ ಸಿಗದೆ ಇದ್ರೆ ನಾವು ಕಾವೇರಿ ಭವನ ಅಥವಾ ಸರ್ಕಾರಕ್ಕೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸ ಕೂಡ ಮಾಡ್ತೀವಿ ಅಂತ ಮಾತುಗಳನ್ನ ಇಲ್ಲಿ ಪ್ರತಿಭಟನೆ ಮಾಡ್ತಕ್ಕಂತಹ ನೌಕರರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ನಿತಿನ್ ಜೊತೆ ಲಕ್ಷ್ಮೀ ನರಸಿಂಹ, ವಿಸ್ತಾರ ನ್ಯೂಸ್, ಬೆಂಗಳೂರು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.